ಮಾಂತ್ರಿಕ ಎರಡು ಆಪಲ್ ಮನೆಗಳು. ಒಂದು ಅಡವಿಯಲ್ಲಿ ಟುನಿ ಅವಳ ಮಗಳು ಬುಜ್ಜಿಯ ಜೊತೆ ಆಪಲ್ ಮನೆಯಲ್ಲಿ ವಾಸ ಮಾಡ್ತಿದ್ಲು. ಹೀಗಿರುವಾಗ ಒಂದಿನ ಬುಜ್ಜಿ ಯಾವಾಗ್ಲೂ ತರ ಎಲ್ಲ ಪಕ್ಷಿಗಳ ಜೊತೆ ಸೇರಿ ಆಟಾಡ್ಬೇಕು ಅಂತ ಹೋದಾಗ ಬುಜ್ಜಿನ ನೋಡಿ ಪಕ್ಷಿಗಳು ಎಲ್ಲರೂ ಕೂಡ ಹಿಂದೆ ಹೋದ್ರು. ಹಾ, ನೀವೆಲ್ಲರೂ ಕೂಡ ನಾನ್ ಬಂದಿದ ತಕ್ಷಣ ಯಾಕೆ ದೂರ ಹೋಗ್ತಾ ಇದ್ದೀರಾ? ನಿಮ್ಗೆ ನಾನು ಏನು ಹೇಳಿಲ್ಲಲ್ವಾ? ನಾನ್ ಬಂದಿದ ತಕ್ಷಣ ಈ ತರ ದೂರ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾ, ನೀನ್ ಕಷ್ಟಪಟ್ರೆ ನಮ್ಗೆ ಯಾವ ನಷ್ಟನೂ ಇಲ್ಲ. ನೀನು ನಮ್ಮ ಹತ್ರಕ್ ಬಂದ್ರೇನೆ ನಮಗೆ ನಷ್ಟ ಆಗೋದು. ನನ್ನಿಂದಾಗಿ ನಿಮ್ಗೆ ಅಂತದೇ ನಷ್ಟ ಆಗುತ್ತೆ? ನೀನು ವಾಸ ಮಾಡ್ತಿರೋ ಕೆಂಪು ಸೇಬಿನ ಮನೆ ಅಪಾಯಕ್ಕೆ ಸಂಕೇತ. ಅಂತ ಮನೆಯಲ್ಲಿರೋ ನಿನ್ನ ನಾವು ಹೇಗ್ ನಂಬೋದು? ನೀನು ಕೂಡ ನಮ್ಗೆ ಏನೋ ಅಪಾಯ ತರಬೇಕು ಅಂತ ನೋಡ್ತಿದ್ಯಾ. ಮನೆ ಕಲ್ಲರಿಗೂ ಅದರಲ್ಲಿ ವಾಸ ಮಾಡ್ತಾ ಇರೋ ಮನುಷ್ಯರಿಗೂ ಅಂತದೇನ್ ಸಂಬಂಧ? ನಮ್ಗೆ ಕೆಂಪು ಆಪಲ್ ಮನೆ ಇರೋ ಹಾಗೇನೆ ಅದೇ ತರ ಕಾಡಲು ಕೂಡ ಹಸಿರು ಸೇಬಿನ ಮನೆ ಇದೆ ಅಲ್ವಾ? ಇದೆರಡೂ ಕೂಡ ಆಪಲ್ ಮನೆನೇ ಅಲ್ವಾ? ಹಾಗಿರುವಾಗ ನನ್ನ ಮನೆನ ಮಾತ್ರ ನೀವ್ಯಾಕೆ ತುಂಬಾ ಕೊರೆಯಾಗಿ ಹೇಳ್ತಾ ಇದ್ದೀರಾ? ಏನು ಚೋಟು ಇರೋ ಹಸಿರು ಕಲರ್ ಹಣ್ಣಿನ ಮನೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಹಾ, ಆ ಹಸಿರು ಕಲರ್ ಆಪಲ್ ಹಣ್ಣಿನ ಮನೆ ಬಗ್ಗೆನು ಚೋಟು ಬಗ್ಗೆನು ಮಾತಾಡೋಕೆ ನಿನಗೆ ಯಾವ ಅರ್ಹತೆನೂ ಇಲ್ಲ. ಇವಾಗ ಇಲ್ಲಿಂದ ನೀನು ಹೋಗ್ಬಿಡು, ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ನಿನ್ನ ಸಾಯಿಸ್ಬಿಡ್ತೀವಿ. ಹಾಗಂತ ಹೇಳಿದಾಗ ಬುಜ್ಜಿ ಅಲ್ಲಿಂದ ಹೋಗ್ಬಿಟ್ಲು. ಆಮೇಲೆ ಬುಜ್ಜಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದಾಗ ಬನ್ನು ಆ ಮರದಲ್ಲಿದ್ದ ಹಣ್ಣನ್ನ ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಬಂದ. ಆವಾಗ ಅದ ನೋಡಿ ಬುಜ್ಜಿ ಮರದ ಮೇಲೆ ಬನ್ನುಗೆ ಗೊತ್ತಿಲ್ಲದೆ ಅವನ್ ಹಿಂದೇನೆ ಹತ್ತಿ ಬನ್ನು ರೆಕ್ಕೆಗಳನ್ನ ಹಿಡ್ಕೊಂಡು ಕೆಳಗಡೆ ಇಳ್ಕೊಂಡು ಬಂದ್ಲು. ಬುಜ್ಜಿ, ನನ್ನ ಬಿಟ್ಬಿಡು. ನೀನ್ ಹೀಗೆ ಮಾಡ್ದೆ ಅಂತ ಗೊತ್ತಾದ್ರೆ ನನ್ನವ್ರು ನಿನ್ನ ಸುಮ್ನೆ ಬಿಡಲ್ಲ. ಹೌದು, ನಿನ್ನಮ್ಮಂತರ ನೀನು ಕೂಡ ಪಕ್ಷಿಗಳನ್ನ ಸಾಯಿಸೋಕೆ ಶುರು ಮಾಡ್ಕೊಂಡ್ಯಾ? ಹೌದು, ನೀನು ಕೆಂಪು ಸೇಬಿನ ಮನೆಯಲ್ಲಿ ವಾಸ ಮಾಡ್ತಾ ಇರುವಾಗ್ಲೇ ನಿನ್ನ ಅರ್ಥ ಮಾಡ್ಕೋಬೇಕಿತ್ತು. ನೀನು ಕೂಡ ನಿನ್ನಮ್ಮಂತರನೇ ಅಂತ. ಆದ್ರೆ ನಿನ್ನಮ್ಮನ್ಗಿಂತ ನೀನ್ ಸ್ವಲ್ಪ ಒಳ್ಳೆಯವಳಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಆದ್ರೆ ಇವಾಗ ನೀನು ಕೂಡ ನಿನ್ನಮ್ಮಂತರನೇ ಅಂತ ನಿರೂಪಿಸ್ಬಿಟ್ಟೆ. ಹಾ, ಲೋ ಬನ್ನು, ನನ್ನಮ್ಮನಿಗೆ ಈ ತರ ಎಲ್ಲ ಹೇಳ್ತಾ ಇದ್ಯಾ? ನನ್ನಮ್ಮ ಏನ್ ತಪ್ಪು ಮಾಡಿದ್ರು ಅಂತ ಹೇಳು ನೋಡ್ತೀನಿ. ಅದೇನಾದ್ರೂ ತಪ್ಪಲ್ಲ ಅಂತ ನಂಗೆ ಗೊತ್ತಾಗ್ಬೇಕು, ನಿನ್ ತಲೆನ ಇವಾಗ್ಲೇ ಕರ್ದಾಕ್ಬಿಡ್ತೀನಿ, ನೋಡ್ಕೋ. ಹಾ, ನೀನು ಇಷ್ಟು ಮಾತಾಡ್ತಿದ್ಯಲ್ವಾ? ಇವತ್ತು ರಾತ್ರಿ ನಿನ್ನಮ್ಮನ ಮನೆಯಿಂದ ಹೊರಗಡೆ ಬರ್ದೇ ಇರೋ ಹಾಗೆ ನೋಡ್ಕೋ ಸಾಕು. ಹಾಗೇನಾದ್ರೂ ಮಾಡಿದ್ರೆ ನಿನ್ ಮನೆ ಒಳ್ಳೆ ಮನೆ ಅಂತ ನಾನ್ ಮಾತ್ರ ಒಪ್ಕೊಳ್ಳೋದಲ್ದೆ ಈ ಕಾಡಲ್ಲಿರೋ ಎಲ್ಲ ಪಕ್ಷಿಗಳನ್ನ ಕೂಡ ನಾನು ಒಪ್ಪಿಸ್ತೀನಿ. ಅವಾಗ ನಾವೆಲ್ಲರೂ ಕೂಡ ನಿನ್ನ ನೋಡ್ದಾಗ್ಲೆಲ್ಲ ನಮಸ್ಕಾರ ಮಾಡ್ತೀವಿ. ಹಾ, ಇವತ್ತು ನೀವೆಲ್ಲರೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನ್ ನಿರೂಪಿಸ್ತೀನಿ. ಇವಾಗ್ಲೇ ನಾನು ನನ್ನಮ್ಮನ ಹತ್ರಕ್ಕೆ ಹೋಗ್ತೀನಿ. ಬುಜ್ಜಿ ಆಳ್ ಮನೆಗೆ ಹೋದ್ಲು. ಏನ್ ಬುಜ್ಜಿ, ಇಷ್ಟೊತ್ ನೀನು ಎಲ್ಲಿಗೆ ಹೋಗಿದ್ದೆ? ಇಷ್ಟೊತ್ ತನಕ ನೀನು ಹೊರಗಡೆನೆ ಇದ್ರೆ ಮನೇಲಿ ನಾನು ಒಂಟಿಯಾಗಿ ಹೇಗಿರ್ಲಿ? ಈ ಕಾಡಲ್ಲಿ ಬೇರೆ ಮೊದ್ಲೇ ನಮ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಅದೆಲ್ಲ ಏನಿಲ್ಲಮ್ಮ, ನಾನು ಹಾಗೆ ಕಾಡಲ್ಲಿ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ, ಹಾಗೆ ಸ್ವಲ್ಪ ಲೇಟ್ ಆಗೋಯ್ತು. ಸರಿ, ನಂಗೆ ತುಂಬಾ ಸುಸ್ತಾಗಿದೆ, ಬನ್ನಿ ಅಮ್ಮ ನಿದ್ರೆ ಮಾಡೋಣ. ಹಾಗಂತ ಟುನಿನ ಕರ್ಕೊಂಡು ಹೋದ್ಲು ಬುಜ್ಜಿ. ಮಲ್ಕೊಂಡ ಸ್ವಲ್ಪ ಸಮಯದ ನಂತರ ಬುಜ್ಜಿ ಈ ರೀತಿ ಅಂದ್ಕೊಂಡ್ಲು. ಆ ಬುದ್ಧಿನೇ ಇಲ್ದೇ ಇರೋ ಬನ್ನು ಮಾತನ್ನ ಕೇಳಿ ನಾನು ಸುಮ್ನೆ ಅನವಶ್ಯಕವಾಗಿ ನನ್ನಮ್ಮನ ಮೇಲೆ ಸಂದೇಹ ಪಟ್ಬಿಟ್ಟೆ. ಅಮ್ಮ ನೋಡಿದ್ರೆ ಎಷ್ಟು ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದಾರೆ. ಹಾಗಂತ ಅಂದ್ಕೊಳ್ತಾ ಇದ್ದಾಗ ಟುನಿ ನಿದ್ದೆಯಿಂದ ಎಚ್ಚರವಾದ್ಲು. ಆಮೇಲೆ ಟುನಿ ಎದ್ದು ಹೊರಗಡೆ ಹೋಗ್ತಾ ಇದ್ದಾಗ ಬುಜ್ಜಿನು ಅವಳ ತಾಯಿಗೆ ಗೊತ್ತಿಲ್ಲದೆ ಅವಳ ಹಿಂದೆನೆ ಹೋಗ್ತಿದ್ಲು. ಹಾಗೆ ಟುನಿ ಮನೆಯಿಂದ ಹೊರಗಡೆ ಹೋದಾಗ ಆ ಮನೆಯಿಂದ ಒಂದು ಬೆಳಕು ಬಂತು. ಟುನಿ, ನೀನು ಇಷ್ಟು ದಿನ ನನ್ನ ಮಾತನ್ನ ಕೇಳಿದಕ್ಕೆ ತುಂಬಾ ಸಂತೋಷ. ಇನ್ನು ಮುಂದೆ ಕೂಡ ನೀನು ಅದೇ ತರ ಕೇಳ್ತೀಯಾ ಅಂತ ಅನ್ಕೊಳ್ತೀನಿ. ತಗೋ, ಇಷ್ಟು ದಿನ ಕಾದ ಈ ಉಡುಗೊರೆ. ಹಾಗಂತ ಒಂದು ಚಿನ್ನದ ನೆಕ್ಲೆಸ್ ನ ಕೊಟ್ಟಿತು. ಹಾ, ಇವತ್ತು ಕೂಡ ಯಾವಾಗ್ಲೂ ತರನೇ ಒಂದೊಳ್ಳೆ ಪಕ್ಷಿಯ ಮಾಂಸವನ್ನ ತಗೊಂಡ್ಬಾ. ಅದ್ರಲ್ಲೂ ಯಾರಿಗೂ ಗೊತ್ತಾಗ್ದೇ ಇರೋ ತರ ಹಸಿರ್ ಕಲರ್ ಆಪಲ್ ಮನೆಯಲ್ಲಿರೋ ಚೋಟು ಗಿಳಿಯೋ ಅದು ಇಲ್ದಿದ್ರು ಬನ್ನು ಗಿಳಿ ಆದ್ರೂ ಪರವಾಗಿಲ್ಲ. ತುಂಬಾ ಸಂತೋಷ. ಹಾಗೆ ಟುನಿ ಆ ಚಿನ್ನದ ನೆಕ್ಲೆಸ್ ನ ತಗೊಂಡು ಹಸಿರು ಮನೆಯ ಹತ್ತಿರ ಹೋಗ್ತಾ ಇದ್ಲು. ಬುಜ್ಜಿ ಅವಳ ತಾಯಿನ ತಡೆಯಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಟುನಿ ಅವಳ ಮಾತು ಕೇಳದೆ ಹೋಗ್ತಾನೆ ಇದ್ಲು. ಸರಿಯಾಗಿ ಅವಳು ಆಪಲ್ ಮನೆಯ ಹತ್ರ ಹೋದಾಗ ಆ ಹಸಿರು ಆಪಲ್ ಅವಳ ಹತ್ರ ಹೀಗೆ ಹೇಳಿತು. ಬುಜ್ಜಿ, ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ. ಆ ಕೆಂಪು ಕಲರ್ ಆಪಲ್ ಮನೆ ಬಗ್ಗೆ ನಾನ್ ನೋಡ್ಕೊಳ್ತೀನಿ. ಇಷ್ಟು ದಿನ ಆ ಮನೆಯನ್ನ ಹಾಳ್ ಮಾಡೋಕೆ ಯಾರೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟೇ. ಹಾಗಂತ ಒಂದ್ ಬೆಂಕಿನ ಬುಜ್ಜಿ ಹತ್ರ ಕೊಟ್ಟಿತು ಆ ಹಸಿರು ಮನೆ. ಬುಜ್ಜಿ ಆ ಬೆಂಕಿನ ತಗೊಂಡ್ ಹೋಗಿ ಕೆಂಪು ಆಪಲ್ ಮನೆಗೆ ಮೇಲೆ ಹಾಕ್ಬಿಟ್ಲು. ಆ ಮನೆಗೂ ಬೆಂಕಿ ಇಟ್ಕೊಳ್ತು. ಆಮೇಲೆ ಬುಜ್ಜಿ
ಆ ಹಸಿರು ಆಪಲ್ ಮನೆ ಹತ್ರ ಬಂದ್ಲು. ಬುಜ್ಜಿ, ಆ ಕೆಂಪು ಕಲರ್ ಆಪಲ್ ಮನೆನೂ ನಾನು ಒಟ್ಟಿಗೆ ಸೇರಿ ಈ ಭೂಮಿ ಮೇಲೆ ಬಂದ್ವಿ. ಆದ್ರೆ ಆ ಮನೆ ಅತಿ ಆಸೆ ಪಟ್ಟು ಅದ್ರ ಮಂತ್ರಶಕ್ತಿಗಳನ್ನ ಅದು ತಪ್ಪಾದ ದಾರಿಯಲ್ಲಿ ಉಪಯೋಗ ಮಾಡ್ತು. ಇವತ್ತು ನನ್ನ ಕೈಯಿಂದನೇ ಸತ್ತೋಗ್ಬಿಡ್ತು. ಒಳ್ಳೆಯದನ್ನ ಗೆಲ್ಲೋಕೆ ಲೇಟಾದ್ರೂ ಅದು ಖಂಡಿತ ಒಂದಲ್ಲ ಒಂದಿನ ಗೆಲ್ಲುತ್ತೆ. ಇನ್ನು ಮುಂದೆ ನಿನ್ನಮ್ಮ ಯಾರ ಕೈಗೂ ಕೈಗೊಂಬೆ ಆಗಬಾರ್ದು ಅಂತ ನಿನಗೊಂದು ವರ ಕೊಡ್ತೀನಿ. ಇವಾಗ ನೀನು ಮನೆ ಕರ್ಕೊಂಡೋಗು. ಬುಜ್ಜಿ ಹೇಗೋ ಕಷ್ಟಪಟ್ಟು ಟುನಿನ ಮನೆಗೆ ಕರ್ಕೊಂಡು ಹೋದ್ಲು. ಆಮೇಲೆ ಕೆಲವು ದಿನಗಳ ನಂತರ ಟುನಿ ಅವಳ ತಪ್ಪನ್ನ ತಿಳ್ಕೊಂಡು ಆ ಆಪಲ್ ಮನೆಯಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ಲು. ಹಾಗೆ ಎಲ್ರು ಬುಜ್ಜಿ ಜೊತೆ ಮಾತಾಡ್ಕೊಂಡು ಅವಳ ತಾಯಿನ ಹೊಗಳ್ತಾ ಇದ್ದಾಗ ಬುಜ್ಜಿ ತುಂಬಾನು ಸಂತೋಷ ಪಡ್ತಾ ಇದ್ಲು. ಟುನಿಯ ಟೊಮೆಟೋ ಕೇಕ್. ಅಡವಿಯಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಒಂದ್ ಕಡೆ ಒಂದ್ ಸೇರಿದ್ರು. ಏನೋ ಎಂತದೋ, ಮೊದ್ಲೆಲ್ಲ ನಾವು ಕಾಡಲ್ಲಿ ನಮ್ಮ ಇಷ್ಟ ಪ್ರಕಾರ ಸುತ್ಕೊಂಡು ಎಲ್ಲಾನು ತಿಂತಾ ಇದ್ದು, ಆದ್ರೆ ಇವಾಗ ಎಲ್ಲದಕ್ಕೂ ಬೆಲೆಗಳೆಲ್ಲ ಜಾಸ್ತಿ ಆಗೋಯ್ತು. ಒಂದು 4-5 ವರ್ಷದಿಂದ ನಾವು ಮಾಡೋ ಕೆಲ್ಸಕ್ಕೆ ಮಾತ್ರ ದುಡ್ಡು ಜಾಸ್ತಿನೇ ಆಗ್ತಾ ಇಲ್ಲ, ಆದ್ರೆ ನಾವು ತಗೊಳ್ಳೋಂಥ ವಸ್ತುಗಳಿಗೆ ದುಡ್ಡು ಜಾಸ್ತಿ ಆಗೋಗಿದೆ. ಹಾ, ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಇವಾಗ ಮಾಡ್ತಿರೋ ಕೆಲಸನ ಬಿಟ್ಬಿಟ್ಟು ದಿನಸಿ ಅಂಗಡಿ ಹಾಕೋ, ಆವಾಗ ನಿಂಗೆ ಅದರಲ್ಲಿ ತುಂಬ ಲಾಭ ಬರುತ್ತೆ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಆದರೆ ನಂಗೊಂದು ಆಸೆ ಇದೆ. ಆ ಆಸೆನ ನಿಮ್ಮ ಮುಂದೆ ಹೇಳಿದ್ರೆ ನೀವೆಲ್ಲ ಏನಾದರೂ ತಿಳ್ಕೊತೀರಾ ಅನಿಸುತ್ತೆ. ಹಾಂ, ನೀನು ಎಷ್ಟೋ ಹೇಳಿದೆ, ಆವಾಗೆಲ್ಲ ನಾವೇನು ತಿಳ್ಕೊಂಡಿಲ್ಲ ತಾನೇ. ಸರಿ ಸರಿ, ಆ ಆಸೆ ಏನು ಅಂತೇಳು. ಏನೂ ತಿಳ್ಕೊಳ್ಳಲ್ಲ. ನನಗೆ ಟೊಮೆಟೊ ಅಂದರೆ ತುಂಬ ಇಷ್ಟ, ಅದಕ್ಕೇ ಯಾವಾಗಲೂ ಮನೆಯಲ್ಲಿ ಟೊಮೆಟೊ ಸಾರೇ ಮಾಡಿ ತಿಂತಾ ಇದ್ದೆ. ಆದರೆ ಇವಾಗ ಟೊಮೆಟೊ ಉಪ್ಪಿನಕಾಯಿನೇ ತಿನ್ನಕ್ಕಾಗೋದು. ನನಗೆ ಚಿಕನ್ಗಿಂತ ಟೊಮೆಟೊನೇ ತುಂಬ ಇಷ್ಟ, ಆದರೆ ಇವಾಗ ಚಿಕನ್ನು ತಗೋಬೋದು, ಚಿಕನ್ಗಿಂತ ಟೊಮೆಟೊಗೇನೆ ರೇಟ್ ಜಾಸ್ತಿ ಆಗಿದೆ. ಇದನ್ನೆಲ್ಲ ನೋಡುವಾಗ ಎಲ್ಲನೂ ತುಂಬ ಬದಲಾವಣೆ ಆಗೋಗ್ಬಿಟ್ಟಿದೆ. ಹಾಂ, ನಿನಗೆ ಮಾತ್ರ ಅಲ್ಲ, ಕಾಡಲ್ಲಿರೋ ಎಲ್ರಿಗೂ ಅದೇ ಪ್ರಾಬ್ಲಮ್ಮೇ. ನಿಜವಾಗ್ಲೂ ಎಲ್ಲರೂ ಇಲ್ಲಿ ಬಂದು ಸೇರಿಬಿಟ್ಟು ಮೀಟಿಂಗ್ ಮಾಡೋಕ್ಕೆ ಕಾರಣನೂ ಅದೇ. ಅದಕ್ಕೇನೆ ನಿನ್ಗೆ ಹೇಳೋದು, ಹೀಗೆ ಮೀಟಿಂಗ್ಗೆ ಅರ್ಧದಲ್ಲಿ ಬರಬಾರ್ದು, ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಬಂದು ಕೂತ್ಕೋಬೇಕು ಅಂತ. ಹಾಂ, ಇವಾಗ ಚಿಚ್ಚು ಬಗ್ಗೆ ಮಾತಾಡಿದೆಲ್ಲ ಸಾಕು, ಇವಾಗ ನಮ್ಮ ಪ್ರಾಬ್ಲಮ್ ಏನು ಅಂತ ಬರೋಣ. ಬೇರೆ ಏನು ಪ್ರಾಬ್ಲಮ್ಮು? ಎಲ್ರಿಗೂ ಟೊಮೆಟೊ ಅಂದರೆ ತುಂಬ ಇಷ್ಟ, ಆದರೆ ಇವಾಗ ಟೊಮೆಟೊ ಮಾರೋ ಬೆಲೆಯಲ್ಲಿ ಟೊಮೆಟೊನ ತಗೊಳಕ್ಕೆ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ಮು. ಸರಿ ಸರಿ, ಇವಾಗ ಎಲ್ರಿಗೂ ಟೊಮೆಟೊನ ಟೇಸ್ಟ್ ನೋಡಬೇಕು ಅಷ್ಟೇ ತಾನೇ, ಅದನ್ನೆಲ್ಲ ನನ್ನ ಜೊತೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಸರಿ, ಇವಾಗ ಎಲ್ಲರೂ ಮನೆಗೊರಡಿ, ನಾನು ಕರೆಯುವಾಗ ಬನ್ನಿ. ಹಾಗಂತ ಟುನಿ ಮನೆಗೆ ಹೋದ್ಲು. ಆವಾಗ ಅವಳ ಮಗಳು ಬುಜ್ಜಿ ತನ್ನ ತಾಯಿ ಹತ್ರ ಬಂದು, ಆ ಅಮ್ಮ, ನೀವು ಎಲ್ಲರಿಗೂ ಟೊಮೆಟೊ ಟೇಸ್ಟ್ ತೋರಿಸ್ತೀನಿ ಅಂತ ಹೇಳಿದಿರಲ್ಲ, ಆದ್ರೆ ನಮ್ ಜೊತೆ ದುಡ್ಡಿಲ್ಲ, ಆದ್ರೆ ನೀವು ಎಲ್ಲರಿಗೂ ಹೇಗೆ ಮಾ ಟೊಮೆಟೊನ ತಗೋಬರ್ತೀರಾ? ಬುಜ್ಜಿ, ಎಲ್ಲದಕ್ಕೂ ದುಡ್ಡು ಮಾತ್ರ ದಾರಿ ಅಲ್ಲಮ್ಮ. ಎಲ್ಲದಕ್ಕೂ ದುಡ್ಡೇ ದಾರಿ ಅಂತ ಅನ್ಕೊಂಡ್ರೆ ನಮಗೆ ಈ ಬುದ್ಧಿ ಇದ್ದು ಏನ್ ಪ್ರಯೋಜನ ಹೇಳು? ಕಳೆದ ಸಲ ಟೊಮೆಟೊ ಜಾಸ್ತಿ ಬೆಳೀತು ಅಂತ ಅದಕ್ಕೆ ಬೆಲೆ ಇಲ್ಲ ಅನ್ಕೊಂಡು ಎಲ್ಲರೂ ಕೆಳಗೆ ಅಲ್ಲೆಲ್ಲ ಹಾಕಿದ್ರಲ್ವಾ? ಹಾಗೆ ಬಿಸಾಕಿರೋ ಟೊಮೆಟೊನ ರೋಡಲ್ಲಿ ಯಾಕೆ ಹಾಕೋದು ಅಂತ ನಾನು ತಗೋಬಂದು ನಮ್ಮ ಮನೇಲಿ ಇಟ್ಟೆಲ್ಲ, ನಿಂಗೆ ಯೋಚನೆ ಇದೆಯಾ? ಹಾಂ ಅಮ್ಮ, ನಾನೇನು ಹೇಳ್ತಾ ಇದ್ದೀನಿ, ನೀವೇನು ಮಾತಾಡ್ತಾ ಇದ್ದೀರಾ? ನೀವು ಎಲ್ಲ ಪಕ್ಷಿಗಳ ಜೊತೆ ನಾಳೆನೆ ಟೊಮೆಟೊ ಟೇಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ರಿ, ಆದರೆ ಏನು ಮಾಡ್ತೀರಾ? ನೀವು ತೋರಿಸೋದಿದ್ರೆ ಎಲ್ಲ ಪಕ್ಷಿಗಳು ನಿಮ್ಮನ್ನ ಏನು ಮಾಡ್ತಾರೋ ಅಂತ ನಂಗೆ ಭಯ ಆಗ್ತಾ ಇದೆ. ಆವಾಗ ಟುನಿ ಏನೂ ಮಾತಾಡದೆ ಒಂದು ಬಾಕ್ಸನ್ನು ಬುಜ್ಜಿ ಹತ್ರ ತೋರಿಸಿದ್ಲು. ಹಾಂ, ಈ ಡಬ್ಬಿಯಲ್ಲಿರೋದು ಟೊಮೆಟೊನೆ. ನಾನು ಟೊಮೆಟೊನ ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಟೊಮೆಟೊನ ಯೂಸ್ ಮಾಡಿ ಏನು ಮಾಡ್ತೀನಿ ಅಂತ ನೀನು ನೋಡ್ತಾ ಇರು. ಆಮೇಲೆ ಟುನಿ ಒಂದು ದೊಡ್ಡ ಕೇಕ್ನ ರೆಡಿ ಮಾಡ್ತಾ ಇದ್ಲು. ಅದರಲ್ಲಿ ಬೆರೆಸುವ ಪದಾರ್ಥಗಳೊಂದಿಗೆ ಆ ಟೊಮೆಟೊ ಪೌಡರ್ನ ಕೂಡ ಅವಳು ಹಾಕಿದ್ಲು. ಸ್ವಲ್ಪ ಸಮಯದಲ್ಲಿ ತುಂಬ ಕಷ್ಟಪಟ್ಟು ಅವಳು ಆ ಟೊಮೆಟೊ ಕೇಕನ್ನು ರೆಡಿ ಮಾಡಿ ಮುಗಿಸಿದ್ಲು. ಆಮೇಲೆ ಬುಜ್ಜಿನ ಕರೆದ್ಲು. ಬುಜ್ಜಿ, ಒಂದ್ಸಲ ಈ ಕೇಕ್ನ ಟೇಸ್ಟ್ ಮಾಡು, ಹೇಗಿದೆ ಅಂತೇಳು. ಬುಜ್ಜಿ ಟುನಿ ಹೇಳಿದ ಹಾಗೇನೆ ಆ ಟೊಮೆಟೊ ಕೇಕ್ನ ಟೇಸ್ಟ್ ಮಾಡಿದ್ಲು. ಆ ಅಮ್ಮ, ಈ ಟೇಸ್ಟು ತುಂಬಾನೇ ಚೆನ್ನಾಗಿದೆ ಅಮ್ಮ, ಹಾಗೇನೆ ಟೊಮೆಟೊ ರೀತಿನೇ ಇದೆ, ನಂಗೆ ತುಂಬ ಇಷ್ಟ ಆಯ್ತಮ್ಮ, ನಂಗೆ ಸ್ವಲ್ಪ ಕೊಡ್ತೀಯಾ? ಹಾ, ಸಂಜೆ ಎಲ್ರ ಜೊತೆ ಸೇರಿ ನೀನು ತಿನ್ನು. ಹಾಗೆ ಟುನಿ ಪುನಃ ಅಡವಿಯ ಪಕ್ಷಿಗಳು ಎಲ್ರನ್ನ ಮನೆಗೆ ಕರೆದ್ಲು.
ಅವ್ರೆಲ್ಲರ ಹತ್ರನೋ ಆ ಕೇಕ್ನ ತಗೊಂಡ್ ಬಂದಿಟ್ಟು ತೋರ್ಸದ್ಲು. ಹಾ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ದೆ, ನಮಗೆ ಟೊಮೆಟೋನೇ ಬೇಕು, ಈ ಕೇಕೆಲ್ಲ ಕೊಟ್ಬಿಟ್ಟು ನಮ್ಮನ್ನ ಸಮಾಧಾನ ಮಾಡಬೇಡ. ಹಾ ಸರಿ ಸರಿ, ನೀವು ಕೇಳಿದ್ನೇ ನಾನು ಕೊಡ್ತೀನಿ, ಅದಕ್ಕೆ ಮುಂಚೆ ಈ ಕೇಕ್ನ ಟೇಸ್ಟ್ ಮಾಡಿ, ನನ್ನ ಕೈಯಿಂದನೇ ಮಾಡಿದ್ದೀನಿ. ಹಾಗಂತ ಹೇಳಿ ಅವರೆಲ್ಲರಿಗೂ ಕೂಡ ಒಂದೊಂದು ಪೀಸ್ನ ಕೊಟ್ರು. ಪಕ್ಷಿಗಳಿಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಆ ಟೊಮೆಟೊ ಕೇಕ್ನ ಸುಮ್ಮನೆ ಟೇಸ್ಟ್ ಮಾಡಿ ನೋಡಿದ್ರು. ಆದರೆ ಅದರ ರುಚಿ ಅದ್ಭುತವಾಗಿರೋದ್ರಿಂದ ಅಷ್ಟು ದೊಡ್ಡ ಕೇಕನ್ನು ಪಕ್ಷಿಗಳು ಎಲ್ಲರೂ ಸೇರಿ ಒಂದೇ ಕ್ಷಣದಲ್ಲಿ ಅದನ್ನು ತಿಂದು ಮುಗಿಸಿದ್ರು. ಹಾಗೆ ಕೇಕೆಲ್ಲ ತಿಂದು ಮುಗಿಸಿದ ಮೇಲೆ ಮಹಿ ಹದ್ದು ಟುನಿ ಹತ್ರ ಹೀಗೆ ಹೇಳಿತು. ಟೋಮಿ, ನೀನು ಹೇಳಿದ ಹಾಗೇನೆ ನಮ್ಮೆಲ್ಲರಿಗೂ ಟೊಮೆಟೊ ಟೇಸ್ಟ್ನ ತೋರಿಸ್ಬಿಟ್ಟೆ, ಆದರೆ ಇದು ಹೇಗೆ ಆಯಿತು? ಕಳೆದ ವರ್ಷ ಇದ್ದ ಟೊಮೆಟೊನೇ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲೇ ಈ ಕೇಕ್ ಮಾಡಿದೆ. ಬೇಕಂದ್ರೆ ನಿಮ್ಮ ಜೊತೆ ಸ್ವಲ್ಪ ಟೊಮೆಟೊ ಇದ್ರೆ ನಾನು ಹೇಗೆ ಮಾಡಿದೆ ಅಂತ ನಿಮಗೂ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ? ಅಯ್ಯೋ, ನೀನು ನಮಗೆ ಕೇಕ್ ಮಾಡಿ ಕೊಡ್ತೀಯ ಅಂತ ನಾವು ಹೋಗಿ ಟೊಮೆಟೊನ ತರಲಿಕ್ಕೇನು ನಮ್ಮ ಕೈಯಲ್ಲಿ ದುಡ್ಡಿಲ್ಲಪ್ಪ. ಬೇಕಾದ್ರೆ ನಿನಗೆ ಯಾವಾಗುತ್ತೋ ಆವಾಗೆಲ್ಲ ನೀನೇ ನಮ್ಗೆ ಮಾಡಿಕೊಡು ಹಾಗಂತ ಹೇಳಿತು. ಅಯ್ಯೋ, ಅದಕ್ಕೇನಂತೆ, ನನ್ನ ಜೊತೆ ಆ ಟೊಮೆಟೊ ಉಡಿ ಇರೋ ತನಕ ನಿಮ್ಗೆ ಯಾವಾಗೆಲ್ಲ ಬೇಕೋ ಆವಾಗೆಲ್ಲ ನಾನು ಮಾಡಿಕೊಡ್ತೀನಿ. ಹಾಗಂತ ಮಾತು ಕೊಟ್ಲು ಟೊನಿ. ಆ ದಿನದಿಂದ ಪಕ್ಷಿಗಳು ಯಾರಿಗೂ ಇದ್ರು ಟೊಮೆಟೊ ಬೇಕು ಅಂತ ಅನ್ಸಿದ್ರೆ ಅವರೆಲ್ಲರೂ ಟೊನಿ ಹತ್ರ ಆ ಟೊಮೆಟೊ ಕೇಕ್ನ ಮಾಡಿ ಅದನ್ನ ತಿಂತ ಇದ್ರು. ಈ ರೀತಿ ಟೊನಿ ಮಾಡಿದ ಆ ಟೊಮೆಟೊ ಕೇಕ್ ಆ ಅಡವಿಯಲ್ಲಿ ತುಂಬಾನೇ ಫೇಮಸ್ ಆಯಿತು.